ಮಗ ರಮ್ಯಾ ಹಾಗೂ ಸುದೀಪ್ ಅವರ ಅಭಿನಯದ ಮುಸ್ಸಂಜೆ ಮಾತು ಚಿತ್ರದ ಮುಖಾಂತರ ಹೆಸರನ್ನ ಮಾಡಿದಂತಹ ನಿರ್ದೇಶಕ ಮುಸ್ಸಂಜೆ ಮಹೇಶ್ ಅವರು ಇವಾಗ ಕೈ ತುಂಬಾ ಕೆಲಸನ ಇಟ್ಕೊಂಡು ಆ ಕೆಲಸದಲ್ಲೇ ತಮ್ಮನ್ನ ತಾವು ಕಂಪ್ಲೀಟ್ ಆಗಿ ಇನ್ವಾಲ್ವ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಅವ್ರು ಆಕ್ಚುಲಿ ಇವಾಗ ಸದ್ಯಕ್ಕೆ ಜಿಂದಾ ಹಾಗೂ ರಾಗಿಣಿ ದ್ವಿವೇದಿ ಮತ್ತೆ ಆದಿತ್ಯ ಅವರ ಅಭಿನಯದ ನಾನೇ ನೆಕ್ಸ್ಟ್ ಸಿಎಂ ಈ ಒಂದು ಚಿತ್ರದ ಬಿಡುಗಡೆಯನ್ನ ಮುಂದೋಡ್ತಾ ಇದ್ದಾರೆ. ಅದಾದ್ಮೇಲೆ ಅವರು ಎರಡು ಪ್ರಾಜೆಕ್ಟ್ ಅನ್ನ ಮಾಡ್ತಿದ್ದಾರೆ ಮಚ್ಚ. ಸೊ ಈ ಒಂದು ವಿಷಯವಾಗಿ ಮುಸ್ಸಂಜೆ ಮಹೇಶ್ ಅವ್ರು ಹೇಳಿದೇನಪ್ಪ ಅಂತಂದ್ರೆ, ಕೆಲವರು ಸೋಮಾರಿ ಆಗಿದ್ರೆ ಅವ್ರ ಕೈಲಿ ಏನು ಮಾಡಕ್ಕಾಗಲ್ಲ, ಬಟ್ ನಾನ್ ಸೋಮಾರಿ ಆಗ್ಬಿಟ್ರೆ ನಾನು ಪೆನ್ನು ಪೇಪರ್ ಇಟ್ಕೊಂಡು ಕಥೆಗಳನ್ನ ಬರಿತೀನಿ. ಸೊ ಆ ಒಂದು ಟೈಮ್ ಅಲ್ಲಿ ನಾನು ಬರೆದಂತಹ ಕಥೆಗಳು, ಆ ಕಥೆಗಳ ಒಂದು ಕಣಜ ಇದೆಯಲ್ಲ, ಆ ಕಣಜದಿಂದ ಎರಡು ಕಥೆಗಳನ್ನ ನಾನು ಇವಾಗ ನೆಕ್ಸ್ಟ್ ಡೈರೆಕ್ಟ್ ಮಾಡಬೇಕು ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಎರಡು ಚಿತ್ರಗಳ ಒಂದು ಅನೌನ್ಸ್ಮೆಂಟ್ ಅವರು ಮಾಡಿದ್ದು ರಾಗಿಣಿ ಅವರ ಬರ್ಡೇ, ಹಾಗೆ ದತ್ತಾತ್ರೇಯ ಬಚ್ಚೇಗೌಡ ಅವರ ಒಂದು ಮದುವೆ ವಾರ್ಷಿಕೋತ್ಸವದ ದಿನ. ಹೌದಾ? ಹೌದಾ? ರಾಗಿಣಿ ಅವ್ರು ಗೊತ್ತಾಯ್ತು, ಈ ದತ್ತಾತ್ರೇಯ ಬಚ್ಚೇಗೌಡ ಅಂತ ಹೇಳಿದಿಲ್ಲ, ಇವ್ರು ಯಾವ ಮಠಕ್ಕೆ ಸೇರಿದವರು? ಅವ್ರು ಯಾವ ಮಠಕ್ಕೂ ಸೇರಿದವರಲ್ಲ, ಸದ್ಯಕ್ಕೆ ಅವ್ರ ಮನೆಗೆ ಸೇರಿದವರು. ದತ್ತಾತ್ರೇಯ ಬಚ್ಚೇಗೌಡ ಅವರು ಮುಸ್ಸಂಜೆ ಮಹೇಶ್ ಅವರು ಮಾಡ್ತಾ ಇದ್ರಲ್ಲ ನೆಕ್ಸ್ಟ್ ಎರಡು ಸಿನಿಮಾ, ಆ ಎರಡು ಸಿನಿಮಾಗಳ ಪ್ರೊಡ್ಯೂಸರ್. ಅವ್ರು ಮಾಡ್ತಾ ಇರ್ತಕ್ಕಂಥ ನೆಕ್ಸ್ಟ್ ಎರಡು ಸಿನಿಮಾಗಳ ಬಗ್ಗೆ ಅವರು ವಿವರ ನೀಡಿದೇನಪ್ಪ ಅಂತಂದ್ರೆ, ಒಂದು ಸಿನಿಮಾ ಅಂತೂ ಆದಿತ್ಯ ಹಾಗೂ ರಾಗಿಣಿ ಅವ್ರನ್ನೇ ಹಾಕೊಂಡು ನಾನು ಮಾಡ್ತಾ ಇದ್ದೀನಿ. ಬಟ್ ಈ ಒಂದು ಸಿನಿಮಾದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಆದಿತ್ಯ ಅವರು ಅವರ ಒಂದು ಹೀರೋ ಇಮೇಜ್ ಇದೆಯಲ್ಲ, ಆ ಹೀರೋ ಇಮೇಜ್ ನ ಕಳಚಾಕ್ತೀನಿ. ಬಹಳ ಸಾಮಾನ್ಯವಾದಂತಹ ಒಬ್ಬ ಮನುಷ್ಯನ ಒಂದು ಪಾತ್ರದಲ್ಲಿ ಆದಿತ್ಯ ಅವ್ರು ಕಾಣಿಸ್ಕೊಂಡ್ರೆ, ನಮ್ಮ ರಾಗಿಣಿ ಅವರು ಈಗ ಇರೋ ಬರೋ ಸಿನಿಮಾಗಳಲ್ಲಿ ಎಷ್ಟು ಗ್ಲಾಮರಸ್ ಆಗಿ ಕಾಣಿಸ್ಕೊಂತಾರೋ ಆ ಒಂದು ಗ್ಲಾಮರ್ದ 1% ಈ ಒಂದು ಸಿನಿಮಾದಲ್ಲಿ ಇರಲ್ಲ. ಸೊ ಇಬ್ಬರ ಒಂದು ಹೀರೋ ಇಮೇಜ್ ಮತ್ತೆ ಗ್ಲಾಮರ್ ಇಮೇಜ್ ನ ಸೈಡ್ ಇಟ್ಬಿಟ್ಟು ಡಿಫರೆಂಟ್ ಆಗಿ ಒಂದು ಚಿತ್ರದಲ್ಲಿ ಅವ್ರ ಇಬ್ಬರನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅಂಡ್ ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲೂ ಕೂಡ ಆದಿತ್ಯ ಅವರೇ ಹೀರೋ ಆಗಿರ್ತಾರೆ, ಬಟ್ ಹೀರೋಯಿನ್ ಯಾರು ಅಂತ ಇನ್ನೂ ಅನೌನ್ಸ್ ಮಾಡಿಲ್ಲ. ಇದಿಷ್ಟು ವಿವರ ಅವ್ರು ನೀಡಿದ್ದಾರೆ. ಸೂಪರ್ ಸೂಪರ್. ಏನೋ ಒಂಥರ ವಿಚಿತ್ರವಾಗಿ ಒಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಈ ಆಕ್ಚುಲಿ ನೆಕ್ಸ್ಟ್ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಅಂತಾನೇ ಹೇಳಂಗಿಲ್ಲ ಬಿಡು, ಅವರಿಬ್ರು ಆರಾಮಲ್ಲ ಇಬ್ರು ಇಟ್ಕೊಂಡು ಮಾಡ್ತಾ ಇದಾರೆ ಸಿನಿಮಾ ಅನ್ನೋ ತರ. ಹೌದು, ಆ ತರ ಇದ್ರೆ ಜನಗಳಿಗೆ ಜಾಸ್ತಿ ಕನೆಕ್ಟ್ ಆಗ್ತಾರೆ ಅನ್ನೋ ವಿಷಯ ನಮ್ಮ ಮುಸ್ಸಂಜೆ ಮಹೇಶ್ ಅವರು ಗೊತ್ತಾಗಿದೆ. ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ಇಬ್ರು ಜೊತೆನೂ ಎರಡೆರಡು ಸಿನಿಮಾ ವರ್ಕ್ ಮಾಡ್ದಂಗ ಆಗುತ್ತೆ. ಹೌದು, ಹೀರೋ ಹೀರೋಯಿನ್ ಜೊತೆ ಮತ್ತೆ ಪ್ರೊಡ್ಯೂಸರ್ ಜೊತೆನು ನೆಕ್ಸ್ಟ್ ಗೆ ಇನ್ನು ಆದಿತ್ಯ ಜೊತೆ 3 ಸಿನಿಮಾ ಆಗೋಗುತ್ತೆ. ಹೌದು, ಬ್ಯಾಕ್ ಟು ಬ್ಯಾಕ್. ಫ್ಯಾಂಟಾಸ್ಟಿಕ್, ನೈಸ್, ಒಳ್ಳೇದಾಗ್ಲಿ ಇಡೀ ಟೀಮ್ಗೆ ಅಂತ ಹೇಳ್ತಾ ಫ್ರೆಂಡ್ಸ್, ಇವಾಗ ಸದ್ಯಕ್ಕೆ ತಮ್ಮೆಲ್ಲರಿಗೋಸ್ಕರ 7ನೇ ಪೊಸಿಷನ್ ಇರ್ತಕ್ಕಂಥ ಸಾಂಗ್ ನೋಡ್ಕೊಂಡ್ಬನ್ನಿ.